ಈ ವರ್ಷ ಶಾಲಾ ಮಕ್ಕಳಿಗೆ ಶೂ ಭಾಗ್ಯ ಇಲ್ಲ. ವರ್ಷ ಮುಗಿತಾ ಬಂದರೂ ಇನ್ನೂ ಟೆಂಡರ್ ಭಾಗ್ಯ ಬಂದಿಲ್ಲ. ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಶೂ ನೀಡಲು ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿದೆ. ಹೀಗಾಗಿ ಕಳೆದ ವರ್ಷದ ಶೂನಲ್ಲೇ ವರ್ಷ ಸಾಗ ಹಾಕಿದೆ ರಾಜ್ಯ ಸರ್ಕಾರ. ಈ ವರ್ಷ ಮಕ್ಕಳಿಗಿಲ್ಲ ಶೂ ಭಾಗ್ಯ, ಇನ್ನೂ ಕೂಡಿ ಬರದ ಟೆಂಡರ್ ಭಾಗ್ಯ. ಮಾರ್ಚ್ ನಂತರ ಹೊಸ ಶೂ ವಿತರಣೆ. ಶಾಲಾ ಮಕ್ಕಳಿಗೆ ಕಾಲಿಗೆ ಚೆಂದ, ಸಮಾನತೆ ಮನೋಭಾವ ಬೆಳೆಸಲು ಎಲ್ರಿಗೂ ಶೂ ವಿತರಣೆಗೆ ರಾಜ್ಯ ಸರ್ಕಾರ ಕಳೆದ ವರ್ಷ ಶೂ ಭಾಗ್ಯ ಯೋಜನೆ ಜಾರಿಗೊಳಿಸಿತು. ಕಳೆದ ವರ್ಷ ನೀಡಬೇಕಿದ್ದ ಬೂಟ್ಗಳನ್ನು ಸರ್ಕಾರ ಈ ವರ್ಷ ಜೂನ್ ತಿಂಗಳಲ್ಲಿ ನೀಡಿದೆ. ಹೀಗಾಗಿ ಈ ವರ್ಷ ಅಂದರೆ 2016-17 ಸಾಲಿನ ಶೂಗಳನ್ನು ಇನ್ನೂ ನೀಡಿಲ್ಲ. ಅಲ್ಲದೆ ಈ ಶೈಕ್ಷಣಿಕ ವರ್ಷದಲ್ಲಿ ನೀಡದಿರಲು ಕೂಡ ಸರ್ಕಾರ ನಿರ್ಧರಿಸಿದೆ. ಕಳೆದ ವರ್ಷ ಶಾಲೆಗಳಿಗೆ ನೇರವಾಗಿ ಶೂ ಖರೀದಿಸಲು ಅವಕಾಶ ಕಲ್ಪಿಸಲಾಗಿತ್ತು. SDMC ಮೂಲಕ ಮಕ್ಕಳಿಗೆ ಬೂಟ್ ಖರೀದಿಗೆ ಸರ್ಕಾರ ನೇರವಾಗಿ ಹಣ ಬಿಡುಗಡೆ ಮಾಡಿತ್ತು. ಆದರೆ ಆ ಯೋಜನೆಯಿಂದ ಸಾಕಷ್ಟು ಅವ್ಯವಹಾರದ ದೂರುಗಳೂ ಬಂದಿತ್ತು. ಹೀಗಾಗಿ ಯೋಜನೆ ಬದಲಾಯಿಸಿ ಈ ವರ್ಷ ಟೆಂಡರ್ ಮೂಲಕ ಬೂಟ್ ಖರೀದಿಗೆ ಸರ್ಕಾರ ತೀರ್ಮಾನ ಮಾಡಿದೆ. ಹೊಸ ನಿಯಮ ಏನು? ಹೊಸ ನಿಯಮದ ಪ್ರಕಾರ 45 ಲಕ್ಷ ಶಾಲಾ ಮಕ್ಕಳಿಗೆ ಶೂ ವಿತರಿಸಲಾಗುತ್ತೆ. ಇದಕ್ಕಾಗಿ 127 ಕೋಟಿ ರೂಪಾಯಿ ಯೋಜನೆ ಸಿದ್ಧವಾಗಿದೆ. ಒಂದು ಕಂಪನಿಗೆ 3 ಲಕ್ಷ ಶೂ ಉತ್ಪಾದನೆಗೆ ಅವಕಾಶ ಕಲ್ಪಿಸಲಾಗಿದ್ದು, ತಯಾರಿಕಾ ಕಂಪನಿ 50 ಲಕ್ಷ ಬ್ಯಾಂಕ್ಗೆ ಗ್ಯಾರಂಟಿ ಕೊಡಬೇಕು. ಅಲ್ಲದೆ 1 ವರ್ಷದ ಗ್ಯಾರಂಟಿ ಖಾತ್ರಿಯನ್ನು ಕಂಪನಿಯೇ ನೀಡಬೇಕಿದೆ. ಜೊತೆಗೆ ಮಕ್ಕಳ ಕಾಲಿನ ಅಳತೆಯನ್ನು ಕಂಪನಿಯೇ ಪಡಿಬೇಕು. ಅಕಸ್ಮಾತ್ ಬೂಟ್ ಹಾಳಾದರೆ 24 ಗಂಟೆಯಲ್ಲಿ ಬದಲಾಯಿಸಿಕೊಡೋ ಹೊಣೆಯೂ ಆಯಾ ಕಂಪನಿಗಳ ಮೇಲೆಯೇ ಇರುತ್ತೆ. ಸರ್ಕಾರ ಟೆಂಡರ್ ಕರೆಯಲು ಹೊಸ ನಿಯಮಗಳನ್ನು ರೂಪಿಸುವುದರಲ್ಲೇ ಇನ್ನೂ ಮೀನಾಮೇಷ ಎಣಿಸ್ತಿದೆ. ಇದೇ ಲೆಕ್ಕಾಚಾರದಲ್ಲಿ 16-17 ಸಾಲಿನ ಬಜೆಟ್ನಲ್ಲಿ ನೀಡಬೇಕಿದ್ದ ಶೂ ನೀಡದೆ ಸರ್ಕಾರ ಜಾರಿಕೊಳ್ತಿದೆ. ಆದ್ದರಿಂದ ಈ ವರ್ಷ ಮಕ್ಕಳಿಗೆ ಸಿಗಬೇಕಾಗಿದ್ದ ಶೂ ಸಿಗದೆ ಮಕ್ಕಳು ಕಳೆದ ವರ್ಷದ ಬೂಟು ಹಾಕೊಂಡೇ ಶಾಲೆಗೆ ಹೋಗಬೇಕಾಗಿದೆ. ಶಂಕರ್ ಪಾಗೋಜಿ, ಸುವರ್ಣ ನ್ಯೂಸ್, ಬೆಂಗಳೂರು.